ಹಂದಿ ಒಂದು ನಾಯಿ ಮರಿಗೆ ಹಾಲುಣಿಸುತ್ತಿರುವ ಅಪರೂಪದ ದೃಶ್ಯ ಲಿಂಗಸ್ಕೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ಕಂಡು ಬಂದಿದೆ. ಸದ್ಯ ತಾಯಿಯನ್ನು ಕಳೆದುಕೊಂಡಿದ್ದ ನಾಯಿ ಮರಿ ಇರುವ ಜಾಗಕ್ಕೆ ಬಂದು ಕಳೆದ 3 ದಿನಗಳಿಂದ ಹಂದಿ ಹಾಲುಣಿಸುತ್ತಿದೆ. ಅಂದಹಾಗೆ ತಾಯಿಯನ್ನು ಕಳೆದುಕೊಂಡ ನಾಯಿ ಮರಿ ಹಸುವಿನಿಂದ ಆಕ್ರಂದಿಸುತ್ತಿತ್ತು. ಹೀಗಾಗಿ ಹಸುವಿನಿಂದ ಅರಚುತ್ತಿದ್ದ ನಾಯಿ ಮರಿಯ ಹಸಿವನ್ನು ಹಂದಿ ತಣಿಸಿದೆ. ಈ ಮೂಲಕ ಪ್ರಾಣಿಗಳಲ್ಲಿ ಮಾನವೀಯತೆ ಇದೆ ಎಂದು ಹಂದಿ ತೋರಿಸಿಕೊಟ್ಟಿದ್ದು ಈ ದೃಶ್ಯವನ್ನು ಕಂಡು ನಾಗರಹಾಳ ಗ್ರಾಮಸ್ಥರು ಆಶ್ಚರ್ಯಗೊಂಡಿದ್ದಾರೆ. ಪುಡಾರಿಗಳು ಮನೆಯೊಂದರ ಮುಂದೆ ದಾಂಧಲೆ ಮಾಡಿ ಕಾರ್ ಗ್ಲಾಸ್ ಪುಡಿ ಪುಡಿ ಮಾಡಿರುವ ಘಟನೆ ಕಲಬುರಗಿಯ ಲಾಲಗಿರಿ ಕ್ರಾಸ್ ಜಂಗೆ ಬ್ರದರ್ಸ್ ಬಡಾವಣೆಯಲ್ಲಿ ನಡೆದಿದೆ. ಸಾಗರ ಗೋದೆ ಎಂಬಾತನ ಮೇಲೆ ಹಲ್ಲೆ ಮಾಡಲು 5-6 ಯುವಕರ ಗುಂಪು ಸಾಗರ್ ಎಂಬಾತನ ಮನೆ ಮುಂದೆ ಗಲಾಟೆ ಮಾಡಿದ್ದಾರೆ. ಸಾಗರ್ ಮನೆಯಿಂದ ಹೊರಬಾರದ ಹಿನ್ನೆಲೆ ಆತನ ಕಾರ್ ಗ್ಲಾಸ್ ಒಡೆದು ಪುಡಿ ಮಾಡಲಾಗಿದೆ. ಕಲಬುರಗಿಯ ಕಾಲೇಜೊಂದರಲ್ಲಿ ಫಾರ್ಮಸಿ ಓದುತ್ತಿರುವ ಸಾಗರ್, ಈತನ ಸ್ನೇಹಿತ ರಾಹುಲ್, ನಿರಂಜನ್ ಹಾಗೂ 5-6 ಜನರಿದ್ದ ಗುಂಪು ಈ ಕೃತ್ಯ ನಡೆಸಿದೆ ಎಂದು ಸಾಗರ್ ಕುಟುಂಬದವರು ಆರೋಪಿಸಿದ್ದಾರೆ. ಸಾಗರ್ ಹಾಗೂ ಸ್ನೇಹಿತರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿತ್ತು. ಇದೇ ಹಗೆತನದಿಂದ ಮಧ್ಯರಾತ್ರಿ ಮನೆ ಎದುರು ಗಲಾಟೆ ಮಾಡಿದ್ದಾರೆಂದು ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ 63ನೇ ಪರಿನಿರ್ವಹಣಾ ದಿನ ಆಚರಿಸಲಾಯಿತು. ಈ ವೇಳೆ ಗ್ರಾಮದ ಮುಖಂಡರಾದ ಕಾಂತರಾಜು, ವಿನಯ್ ಕುಮಾರ್ ಸೇರಿದಂತೆ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಸವದತ್ತಿ ಪುರಸಭೆ ಬಳಿಯ ಲಿಂಗರಾಜು ಸರ್ಕಲ್ನಲ್ಲಿರುವ ಮುನ್ನಾ ಟಿವಿ ಅಂಗಡಿಗೆ ಕನ್ನ ಹಾಕಿರುವ ಕಳ್ಳರು 5 ಟಿವಿ ಹಾಗೂ 6 ಮೊಬೈಲ್ಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು ಸಿಸಿಟಿವಿ ಜಖಂಗೊಳಿಸಿ ಬಳಿಕ ಟಿವಿ ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾರೆ. ವಿಪರ್ಯಾಸವೆಂದರೆ ಅಂಗಡಿಯ ಮಾಲೀಕ ಹೊಸದಾಗಿ ವಸ್ತುಗಳನ್ನು ಅಂಗಡಿಯಲ್ಲಿ ತಂದಿಟ್ಟಿದ್ದ, ಆದರೆ ಕಳ್ಳರು ಈಗ ಅದನ್ನೇ ಕಳವು ಮಾಡಿದ್ದಾರೆ. ಈ ಸಂಬಂಧ ಸ್ಥಳಕ್ಕೆ ಆಗಮಿಸಿದ ಸವದತ್ತಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಂಜನಗೂಡಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಕುಮಾರ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ವಿವಿಧ ಇಲಾಖೆಯ ಅಧಿಕಾರಿಗಳು, ದಲಿತ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು. ಇನ್ನು ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾಗೂ ಭಾವಚಿತ್ರಕ್ಕೆ ದಲಿತ ಮುಖಂಡರು ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ರು. ಇದೇ ವೇಳೆ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನೇತೃತ್ವದಲ್ಲಿ ಪಕ್ಷದ ಮುಖಂಡರುಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸುವ ಮೂಲಕ ಪುಷ್ಪಾರ್ಚನೆ ಮಾಡಿದ್ರು.